ದೇಶಾದ್ಯಂತ 2025 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟವಾಗಲಿದೆ. ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಂಟಿಯಾಗಿ ಕರ್ನಾಟಕದ ರಾಜ್ಯಾದ್ಯಂತ ಇವತ್ತಿನಿಂದ ಹಿಡಿದು ಇನ್ನು ಒಂದು ತಿಂಗಳ ಕಾಲ ಪ್ರವಾಸದ ವೇಳಾಪಟ್ಟಿಯನ್ನೇ ಒಂದು ಬಿಡುಗಡೆ ಮಾಡಿದ್ದೇವೆ. ಈ ಬಿಡುಗಡೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ. ಭೀಮಜಾತ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯಾದ್ಯಂತ 4 ತಂಡಗಳಾಗಿ ನಾವು ಹೊರಡ್ತಾ ಇದ್ದೇವೆ. 18 ತಾರೀಕು ತುಮಕೂರು, ನಂತರ ಚಿತ್ರದುರ್ಗ, ದಾವಣಗೆರೆ, ಗದಗು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬೆಳಗಾಂ, ಮೈಸೂರು, ಹೀಗೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ನಾವು ಸಿದ್ಧರಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ. ಈಗಾಗಲೇ ದೇಶದ 9 ರಾಜ್ಯಗಳಲ್ಲಿ RPIB ಪ್ರವಾಸವನ್ನು ಮುಗಿಸಿದ್ದೇವೆ. ಬಹುತೇಕ ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಮುಖ್ಯವಾಗಿ ವಿಶೇಷವಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನು ಜಾರಿ ಮಾಡಬೇಕು, ಅದಕ್ಕೋಸ್ಕರ ಬಹುಜನರು ಪಾರ್ಲಿಮೆಂಟ್ಗೆ ಬರಬೇಕು, ಆಯ್ಕೆ ಆಗಬೇಕು, ಚುನಾವಣೆ ಕಣವನ್ನು ನಮ್ಮ ದೇಶದ ಒಳಿತಕ್ಕಾಗಿ ಜನರ ಅಭ್ಯುದಯಕ್ಕಾಗಿ ಉಪಯೋಗ ಮಾಡಬೇಕು. ಆದ್ದರಿಂದ ಜನತೆ ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನು ಚಲಾಯಿಸಬೇಕು ಅಂತ ಅತ್ಯಂತ ವಿನೀತವಾಗಿ ಮನವಿ ಮಾಡ್ತಾ ಇದ್ದೀನಿ. ಮದ್ಯಕ್ಕೆ ಹಣಕ್ಕೆ ತಮ್ಮ ಮತಗಳನ್ನು ಮಾರ್ಕೆಬಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆಯನ್ನು ಕೊಟ್ಟಿದ್ರು, ನನ್ನ ಜನ ಆಳುವ ದೊರೆಗಳಾಗಬೇಕು, ಈ ದೇಶ ಪ್ರಬುದ್ಧ ದೇಶ ಆಗಬೇಕು ಅಂತ ಕನಸನ್ನು ಕಂಡಿದ್ರು. ಆ ಕನಸನ್ನು ಸಾಕಾರ ಮಾಡಬೇಕಾಗಿದೆ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಪಕ್ಷ ಇದು. ಈ ಪಕ್ಷವನ್ನು ಪುನಶ್ಚೇತನಗೊಳಿಸೋದಕ್ಕೆ ನಾವು ಇವು ಅಣಿ ನೆರೆದಿದ್ದೇವೆ. ಏನು ಕಳೆದ 74 ವರ್ಷಗಳಿಂದ ಸಂವಿಧಾನ ಜಾರಿಯಾದಂಥ 74 ವರ್ಷಗಳು ಅಂದರೆ 75ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಈಗ ಆಚರಿಸಿದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಆಚರಣೆ ಮಾಡಿದೆ. ನಾವು ಸುವರ್ಣ ಮಹೋತ್ಸವವನ್ನು ಒಂದು ಕಡೆ ಆಚರಿಸಿದ್ದೇವೆ, ಸಂವಿಧಾನ ಜಾರಿ ಮಾಡಿಲ್ಲ. ಈ ದೇಶವನ್ನು 74 ವರ್ಷಗಳ ಸುದೀರ್ಘ ಕಾಲ ಆಳದಂತಹ ಕಾಂಗ್ರೆಸ್ ಮತ್ತು BJP ಯಾವುದೇ ಬದಲಾವಣೆಯನ್ನ, ಕ್ರಾಂತಿಕಾರಕ ಬದಲಾವಣೆಯನ್ನ ಈ ದೇಶದಲ್ಲಿ ನಾಡಿನಲ್ಲಿ ತರಲಿಲ್ಲ. ಬಡತನ, ನಿರುದ್ಯೋಗ, ಹಸಿವು, ಅನಕ್ಷರತೆ ಮೊಡಗಟ್ಟಿದೆ. ರಾಜಕಾರಣದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕೋಮುವಾದ, ಜಾತಿವಾದ ಮೊಡಗಟ್ಟಿದೆ. ಹಣವಂತರು ಹಣವಂತರಾಗ್ತಾ ಇದ್ದಾರೆ, ಬಡವರು ಬಡವರಾಗ್ತಾ ಇದ್ದಾರೆ. ಬಹುದೊಡ್ಡ ಮೊತ್ತದ ತೆರಿಗೆ GST, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಆಹಾರ ಧಾನ್ಯಗಳು, ಡೀಸೆಲ್ಲು, ಪೆಟ್ರೋಲು ಎಲ್ಲದರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಿದ್ದಾರೆ, ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಮೋದಿಜಿಯವರ ಆಡಳಿತ 10 ವರ್ಷದಲ್ಲಿ 2025ಕ್ಕೆ 188 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಇದೆ, ಸಾಲ ಮಾಡಿದ್ದಾರೆ ದೇಶದ ಮೇಲೆ. ರಾಜ್ಯ 6.65 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಬೇರೆ ಬೇರೆ ರಾಜ್ಯಗಳು ಭಾರಿ ಸಾಲದಲ್ಲಿ
ನಲಿಗೋಗಿದೆ ದೇಶ. ಮತ್ತೆ ಕಾಂಗ್ರೆಸ್ ಬಿಜೆಪಿ ಹೆಂಗಾನ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ವಾಮಮಾರ್ಗದಿಂದ ಜನರಿಗೆ ಆಸೆ ಅಮಿಷಗಳನ್ನು ಇಟ್ಟು ಹಣವನ್ನು ಚೆಲ್ಲಿ ಈ ಮದ್ಯದ ಹೊಳೆಯನ್ನು ಹರಿಸಿ ಇಡೀ ದೇಶವನ್ನು ವಿನಾಶದ ಅಂಚಿಗೆ ತಳ್ತಾ ಇದೆ. ಈ ದೇಶಕ್ಕೆ ಇತ್ಯಾತ್ಮಕ ಅಪಾಯ ಹತ್ತಿರ ಆಗಿದೆ. ಇವರಿಂದ ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳು ಇದುವರೆಗೂ ಕೊಟ್ಟಿಲ್ಲ. ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿಲ್ಲ. ಕೂಲಿ ಕಾರ್ಮಿಕರ ಬವಣೆಯನ್ನು ನೋಡಿಲ್ಲ. ಕರೋನಾ ಬಂದಾಗ ಲಸಿಕೆಯನ್ನು ಕೊಟ್ಟು ಈ ಜನರ ಔಷಧೋಪಚಾರ ಮಾಡಬೇಕಾದಂಥ ರಾಜ್ಯ ಕೇಂದ್ರ ಸರ್ಕಾರಗಳು ಜನಪ್ರತಿನಿಧಿಗಳು ಹೊರಗಡೆನೆ ಬರಲಿಲ್ಲ, ಬಾಗಿಲಾಕಿ ಮುಟ್ರು, ಬೀದಿಗಳಲ್ಲಿ ಹೆಣಗಳು ಬಿದ್ದು ವೆಂಟಿಲೇಟರಲ್ಲಿ ದುಡ್ಡು ಹೊಡೆದ್ರು, ಮಾಸ್ಕಲ್ಲಿ ದುಡ್ಡು ಹೊಡೆದ್ರು, ಲಸಿಕೆಯಲ್ಲಿ ದುಡ್ಡು ಹೊಡೆದ್ರು, ಅತ್ಯಂತ ಹೀನಾಯ ಸ್ಥಿತಿಗೆ ಹೋದ್ರು. ಮೋದಿಜಿಯವರು ಈ ದೇಶವನ್ನು ಅಣಕ ಮಾಡೋದ್ರ ಮೂಲಕ ಜಾಗೃತಿ ಹೊಡಿರಿ, ಮೇಣದ ಬತ್ತಿ ಹಚ್ಚಿ ಅಂತ ಹೇಳಿದರು. ಎಂಥ ಪರಿಸ್ಥಿತಿ, ನಿರುದ್ಯೋಗ, ಬಡತನ ಮಡುಗಟ್ಟಿದೆ. ಆದ್ದರಿಂದ ಈ ದೇಶದಲ್ಲಿ ಶೇಕಡ 85% ಇರ್ತಕ್ಕಂಥ ಬಹು ಜನರು ಧಾರ್ಮಿಕ ಅಲ್ಪಸಂಖ್ಯಾತರು, SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು, ರೈತರು ಒಟ್ಟಾರೆ ಶೇಕಡ 85% ಈ ದೇಶದಲ್ಲಿ ಇದ್ದಾರೆ ಮತದಾರರು. ಎಲ್ಲರೂ ಒಟ್ಟಾಗಿ ಈ RPIBಗೆ ಮತವನ್ನು ಚಲಾಯಿಸೋದ್ರ ಮೂಲಕ ಈ ದೇಶದ ರಕ್ಷಣೆ, ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಬೇಕು ಅಂತೇಳಿ ನಾವು ದೇಶಾದ್ಯಂತ ಸಂವಿಧಾನ ಜಾರಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಸಂವಿಧಾನ ಜಾಗೃತಿ ಮಾಡ್ತೀವಿ ಅಂತ ಹೋಗಿದೆ ರಾಜ್ಯ ಸರ್ಕಾರ, ಆದರೆ SC SP TSP ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದೆ ಎಲ್ಲ ಕಡೆ. ಸಂವಿಧಾನ ಜಾಗೃತಿ ಕೆಲಸಕ್ಕೆ, ಸಂವಿಧಾನ ಜಾರಿ ಮಾಡುವಂಥ ಕೆಲಸ ಅವ್ರ ಕೈಲಿರೋದು, ಬರೀ ಜಾಗೃತಿ ಮಾಡೋದಲ್ಲ, ಭಜನೆ ಮಾಡೋದಲ್ಲ. ಆದರೆ ಅದನ್ನು ಬಿಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಅತ್ಯಂತ ವಿನೀತವಾಗಿ ವಿನಮ್ರ ಪ್ರಜೆಗಳಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು. SC SP TSP ಹಣ, ವಿಶೇಷ ಘಟಕ ಯೋಜನೆಯ ಹಣ, ಪರಿಶಿಷ್ಟ ಜಾತಿ ಮಕ್ಕಳನ್ನ ಶಾಲೆಗೆ ಅವರನ್ನು ಶಿಕ್ಷಣ ಕೊಡೋ ಅಂಥದ್ದು, ಅಭಿವೃದ್ಧಿ ಮಾಡೋ ಅಂತ ಕೊಡತಕ್ಕಂಥ ಹಣ ಸಂವಿಧಾನಬದ್ಧವಾಗಿ ಪೈ ಗ್ಯಾರಂಟಿಗೆ ಹಾಕಿದ್ದಾರೆ. 11,144 ಕೋಟಿ ರೂಪಾಯಿಗಳ ಹಣವನ್ನು, ಪರಿಶಿಷ್ಟ ಜಾತಿಯ ಹಣವನ್ನು, ಪರಿಶಿಷ್ಟ ಜಾತಿ ವರ್ಗದ ಹಣವನ್ನು ಪೈ ಗ್ಯಾರಂಟಿಗೆ ಹಾಕಿದ್ದಾರೆ. ಇದು ಅತ್ಯಂತ ಘನಘೋರ ಅನ್ಯಾಯ. 2 ದಿನಗಳ ಹಿಂದೆ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಪ್ರಶ್ನೆಯನ್ನು ಕೇಳಿ ಗಲಾಟೆ ಮಾಡಿದ್ದೀನಿ. ನಮ್ಮ ದಲಿತರ 11,000 ಕೋಟಿಯನ್ನು ವಾಪಸ್ ತಗೊಬನ್ನಿ, ನಾವು ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇವೆ. ಪೈ ಗ್ಯಾರಂಟಿಗೆ ಯಾಕೆ ನಮ್ಮ ಹಣವನ್ನು ಸಾಮಾನ್ಯ ಕಾರ್ಯಕ್ರಮಕ್ಕೆ ಯಾಕೆ ಬಳಸ್ತಾ ಇದ್ದೀರಿ? ಹಂಗಾರೆ ಅದನ್ನ ಹಣವನ್ನು ನೀವು ಪೈ ಗ್ಯಾರಂಟಿಗೆ ಕೊಡೋದಾದರೆ ಹಂಗಾರೆ SC ST ಯಿಂದ 2,000, ಸಾಮಾನ್ಯ ಯೋಜನೆಯಿಂದ 2,000, SC ST ಫಲಾನುಭವಿಗಳಿಗೆ 4,000 ಕೊಡ್ರಿ ನೋಡೋಣ ಹಂಗಾರೆ ನೀವು ಅಂತ ಕೇಳ್ತೀನಿ. ಸ್ವಾಮಿ, ಅಕ್ಕಿ ಕೊಡ್ತಾ ಇದ್ದೀರಿ, ಸಂತೋಷ. ಅಕ್ಕಿ ಅನ್ನ ಉತ್ಪತ್ತಿ ಮಾಡುವಂತಹ ಸಬಲೀಕರಣವನ್ನು ನೀವು ಆ ಜನರಲ್ಲಿ ಮಾಡಿ, ಸ್ವಸಹಾಯ ಶಕ್ತಿಯನ್ನು ಮಾಡಿ, ಸಶಕ್ತರನ್ನಾಗಿ ಮಾಡಿ ಜನನ. ಅವರೇ ನಿಮ್ಗೆ ಅಕ್ಕಿಯನ್ನು ಕೊಡ್ತಾರೆ, ಅವರೇ ನಿಮಗೆ ಧಾನ್ಯವನ್ನು ಕೊಡ್ತಾರೆ ಸರ್ಕಾರಕ್ಕೆ, ನೀವು ಫ್ರೀ ಕೊಡೋಂಥ ಅವಶ್ಯಕತೆ ಏನಿಲ್ಲ. ಒಂದು ಕಡೆ ಫ್ರೀ ಬಸ್ ಅಂತ ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಚೀಫ್ ಲಿಕ್ಕರಲ್ಲಿ ಶೇಕಡ 25% ಟ್ಯಾಕ್ಸನ್ನು ಹಾಕಿ 44,000 ಕೋಟಿಯನ್ನು ಆ ಕಡೆಯಿಂದ ಬಡವರ ಹಣವನ್ನು ಬಾಚ್ಕೊಂತಾ ಇದ್ದೀರಿ. SC ST ಗಳಿಗೆ ಕುಡಿಸಿ ಕುಡುಕರನ್ನ ಮಾಡಿ ಅವರನ್ನ ಹಣವನ್ನು ದೋಚಿ ನೀವು ಈ ಪೈ ಗ್ಯಾರಂಟಿಯನ್ನು ಮಾಡ್ತಾ ಇದ್ದೀರಿ, ಅವ್ರಿಗೆ ಕೊಡ್ತಾ ಇದ್ದೀರಿ. ನೀವು ಶಿಕ್ಷಣಕ್ಕೆ ಹಣವನ್ನು ಕೊಡಿ, ಶಿಕ್ಷಿತರನ್ನಾಗಿ ಮಾಡಿ, ಆರೋಗ್ಯವನ್ನು ಕೊಡಿ. ಅನೇಕ ಜನರು ಅಪೌಷ್ಟಿಕ ಆಹಾರದಿಂದ ಬಳಲ್ತಾ ಇದ್ದಾರೆ. 12 ಕೋಟಿ ಮಕ್ಕಳು ದೇಶದಲ್ಲಿ ಹಸುವಿನಿಂದ ಸಾಯ್ತಾ ಇದ್ದಾವೆ. ಮೋದಿಜಿಯವರ ಸರ್ಕಾರ 60,000 ಮಕ್ಕಳ ವಿದ್ಯಾರ್ಥಿ ವೇತನ ನಿಲ್ಲಿಸಿದೆ. ಒಂದು ಕಡೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳು ಅರ್ಜಿ ಸಲ್ಲಿಸಿ, ವೇತನಕ್ಕೆ ಅರ್ಜಿ ಸಲ್ಲಿಸಿದವರು ವಿದ್ಯಾರ್ಥಿ ವೇತನಕ್ಕೆ 8,000 ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ, ವಜಾ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಾನು ಮಾತಾಡಿದೆ, ದಲಿತ ಸಂಘಟನೆಗಳ ಸಭೆ, ಬಜೆಟ್ ಪೂರ್ವ ಸಭೆಯಲ್ಲಿ 8,000 ಪರಿಶಿಷ್ಟ ಜಾತಿಯವರು ಅರ್ಜಿಗಳನ್ನು ವಜಾ ಮಾಡಿದ್ದೀರಿ ನೀವು, ಯಾಕೆ ನಿಮ್ಮಲ್ಲಿ ಹಣ ಇಲ್ವಾ ಅಂತ ಕೇಳಿದೆ.
ಅಲ್ಲೇ ಸಮಾಜ ಕಲ್ಯಾಣ ಸಚಿವರಿಗೂ ಸೆಕ್ರೆಟರಿಗೂ ಆಯುಕ್ತರಿಗೂ ಮುಖ್ಯಮಂತ್ರಿಗಳು ಮಾತಾಡಿದರು. ಅವ್ರು ಹೌದು ಸರ್ ವಜಾ ಆಗಿದೆ ಅಂತ ಒಪ್ಕೊಂಡ್ರು ಅವರು. ಹಂಗಾರೆ ಪುನರ್ ಪರಿಶೀಲಿಸ್ರಿ ಅಂತ ಸಣ್ಣ ಧ್ವನಿಲಿ ಹೇಳಿದರು. ಇದು ಈ ದೇಶದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳು ದಯಮಾಡಿ ಅದ ಮೇಲೆ ಬೆಳಕು ಚೆಲ್ಲಬೇಕಾಗಿದೆ. ಪರಿಶಿಷ್ಟ ಜಾತಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನಗಳನ್ನು ಕೊಟ್ಟಿಲ್ಲ. 6 ವರ್ಷಗಳು ಅನ್ಯಾಯ ಮಾಡಿದ್ರೆ ಕೊರೋನಾ ಸಂದರ್ಭದಲ್ಲಿ ವಾಟ್ಲಿ ನಡೀಲಿಲ್ಲ. ಅನೇಕ ಮಕ್ಕಳು ಶಾಲೆ ಬಿಟ್ಬಿಟ್ಟು ಈಗ 7 ನಿಗಮಗಳಿದ್ದಾವೆ. ಎಸ್ ಸಿ ಎಸ್ ಟಿಗಳು, ಓ ಬಿ ಸಿಗಳು, ಎಸ್ ಸಿ ಎಸ್ ಟಿ ನಿಗಮಗಳು ಏನು, ಅಂಬೇಡ್ಕರ್ ನಿಗಮ, ಆದಿಜಾಂಬೋ ನಿಗಮ, ಅಂದ್ರೆ ಜಗಜೀವನ್ ರಾಮ್ ನಿಗಮ, ಭೋವಿ ನಿಗಮ, ಪರಮಕರ್ಚ ನಿಗಮ, ಅಥವಾ ಈ ಆದಿವಾಸಿಗಳ ನಿಗಮ, ಈ ತರದ 7 ನಿಗಮಗಳಿದ್ದಾವೆ. 7 ನಿಗಮಕ್ಕೆ ಚಿಲ್ಲರೆ ಕಾಸನ್ನ ಕೊಟ್ಟಿದ್ದಾರೆ. ಬಕಾಸೂರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನಂಗೆ ಎಲ್ಲ ಕಾರ್ಯಕ್ರಮಗಳು ಸ್ಥಗಿತ ಆಗೋಗಿದ್ದಾವೆ. ಎಲ್ಲ ಯೋಜನೆಗಳು ಎಲ್ಲ ಪೈ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ದುಡ್ಡೆಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಮಾಪ್ತಿ ಆಗೋಗಿದೆ. ಸಮಾಜ ಕಲ್ಯಾಣ ಇಲಾಖೆ ತೊಳೆದು ಸಾರಿಸಿ ಗುಡಿಸ್ಬಿಟ್ಟಿದ್ದಾರೆ. ಏನು ಹಣನೇ ಇಲ್ಲ ಅಲ್ಲಿ. ಪರಿಶಿಷ್ಟ ಜಾತಿ ಹಣವನ್ನ 37 ಇಲಾಖೆಗಳು ಕೊಡ್ತಾ ಇದ್ದಾರೆ ಸರ್ಕಾರ. ಪಂಚಾಯತಿಗಳಿಗೆ ಜಿಲ್ಲಾ ಪಂಚಾಯತಿಗೆ ಹೋಗ್ತದೆ ಅದು. ಅದು ಬೇರೆ ಸಾಮಾನ್ಯ ಜನರಿಗೆ ಅದು ಉಪಯೋಗ ಆಗೋ ರೀತಿಯಲ್ಲಿ ಕೆಲವು ಖರ್ಚೇ ಮಾಡಲ್ಲ. ಖರ್ಚು ಮಾಡಿದ್ರು ಕೂಡ ದುರುಪಯೋಗ. ನಾವು ಮುಖ್ಯಮಂತ್ರಿಗಳು ಕೇಳಿದ್ವಿ, ಸಿದ್ದರಾಮಯ್ಯ ಏಕಗವಾಕ್ಷಿ ಯೋಚನೆ ಮಾಡ್ರಿ. ಮಹಾರಾಷ್ಟ್ರದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಕರ್ನಾಟಕಕ್ಕೆ ಏನು ಬಂದಿದೆ? ಕ್ಲಾಸ್ 70 ಅನ್ನ ತೆಗೀರಿ, ದಲಿತರ ದುಡ್ಡನ್ನು ನೀವು ಇಂದ್ರಭಾಗಲ್ಲಿ ಎಳೆಯೋದನ್ನ. ಒಂದು ಕಡೆ ಸಿದ್ದರಾಮಯ್ಯನವರು ಕಾಯ್ದೆಯನ್ನು ಮಾಡ್ತಾರೆ ಪರಿಶಿಷ್ಟ ಜಾತಿ ಹಣವನ್ನು ಬಳಸಬಾರ್ದು ಅಂತ, ಮತ್ತೊಂದು ಕಡೆ 11,000 ಕೋಟಿನ ಇಂದ್ರಭಾಗಲಿಂದ ತಗತ್ತಾರೆ. 10 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗಳ ಹಣ, ಎಸ್ ಸಿ ಪಿ ಎಸ್ ಟಿ ಪಿ ಹಣ 1 ಲಕ್ಷ ಕೋಟಿ ದುರುಪಯೋಗ ಆಗಿದೆ. ನೀವು ಚುನಾವಣೆ ಬರಬೇಕಾದ್ರೆ ಶ್ವೇತಪತ್ರ ಹೊಡಿಸಿ ಬನ್ನಿ ಚುನಾವಣೆಗೆ. ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿ ಅವರು ಏನು ಈ ದೇಶಕ್ಕೆ ರೈತರಿಗೆ ಏನು ಮಾಡಿದ್ದೀರಿ? 1 ಬೋರ್ವೆಲ್ ಕೊಟ್ಟಿಲ್ಲ, 1 ಮನೆ ಕೊಟ್ಟಿಲ್ಲ, 1 ಗಂಗಾ ಕಲ್ಯಾಣ ಯೋಜನೆ ಇಂಪ್ಲಿಮೆಂಟ್ ಆಗಿಲ್ಲ, ಭೂವರ್ತನ ಯೋಜನೆಯಲ್ಲಿ 1 ಎಕರೆ ಜಮೀನು ಕೊಟ್ಟಿಲ್ಲ. 94C 94CC ನಲ್ಲಿ 10 ಲಕ್ಷ ಬಡವರಿಗೆ ಮನೆ ಕೊಡಬೇಕಾಗಿತ್ತು. ಹೈಕೋರ್ಟ್ ನಿರ್ದೇಶನ ಕೊಟ್ಟರು ಕೂಡ ಒಬ್ಬರಿಗೆ ಮನೆ ಕೊಟ್ಟಿಲ್ಲ. ಮತ್ತೆ ಏನು ನಿಮ್ಮ ಬಡವರ ಪರವಾದ ಕಾರ್ಯಕ್ರಮಗಳು? ಮೋದಿಜಿಯವರು 2 ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಆದರೆ ಸರ್ಕಾರದ 23 ಸಂಸ್ಥೆಗಳನ್ನ ಮಾರಾಟ ಮಾಡಿದ್ದಾರೆ ಖಾಸಗಿಯವರಿಗೆ. 14.5 ಅಂದರೆ 14.5 ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪ್ನಿಗಳ ಶ್ರೀಮಂತರ ಸಾಲ ಮನ್ನಾವನ್ನು ಮೋದಿಜಿಯವರು ಸರ್ಕಾರ ಮಾಡ್ತದೆ. ರೈತರ ಸಾಲ ಮನ್ನಾ ಮಾಡಲ್ಲ. ರೈತರು ದೆಹಲಿನಲ್ಲಿ ವರ್ಷಗಳಗಟ್ಟಲೆ ಧರಣಿ ಮಾಡಿದರು, ಅವ್ರ ಮೇಲೆ ಬ್ಯಾರಿಕೇಡ್ ಹಾಕಿದ್ರು, ಅವ್ರ ಮೇಲೆ ಗುಂಡುಗಳು ದಾಳಿ ಮಾಡಿದ್ರು, ರಬ್ಬರ್ ಗುಂಡು ಹೊಡೆದ್ರು, ಅವ್ರ ಮೇಲೆ ಕಾರ್ಗಳು ಹಚ್ಚಿರು, 600 ಜನ ರೈತರು ಬೀದಿಲಿ ಸತ್ತೋದ್ರು. ಮೊನ್ನೆ ರೈತರು ದೆಹಲಿನಲ್ಲಿ ಧರಣಿ ಮಾಡ್ತಾರೆ. ಆ ಧರಣಿನ ತಡೆಯೋದಕ್ಕೆ, ಮೆರವಣಿಗೆ ಪ್ರತಿಭಟನೆ ತಡೆಯೋದಕ್ಕೆ ಮೋದಿಜಿಯವ್ರ ಸರ್ಕಾರ ಇಲ್ಲದ ಪ್ರಯತ್ನವನ್ನು ಮಾಡ್ತದೆ. ಈ ರೀತಿ ರೈತರು ಪಾಪ ಬೀದಿ ಬೀದಿಯಲ್ಲಿ ಕಂಗಾಲಾಗಿ, ಸಾಲ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಕಬ್ಬು ಬೆಳೀತಾರೆ ಅವರು, ಅವ್ರಿಗೆ ಈರುಳ್ಳಿ ಬೆಳೀತಾರೆ, ಟೊಮೆಟೊ ಬೆಳೀತಾರೆ, ಆಲೂಗಡ್ಡೆ ಬೆಳೀತಾರೆ, ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ, ಸಾಲ ತಗೊಂಡು ಅವ್ರು ಬೀದಿಲಿ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಸ್ವಾಭಿಮಾನದಿಂದ. ರಸಗೊಬ್ಬರದ ಮೇಲೆ ನೀವು ತೆರಿಗೆಯನ್ನು ಹಾಕಿದಿರಿ, ರಸಗೊಬ್ಬರಗಳನ್ನು ಸ್ಟಾಪ್ ಮಾಡಿದಿರಿ, ಸಾವಯವ ಗೊಬ್ಬರ ಅಂತ ಹೇಳ್ತೀರಿ, ಅದನ್ನು ಕೂಡ ಕೊಡ್ತಾ ಇಲ್ಲ. ಈ ರೀತಿ ರೈತರು ಕಾಡ್ತಾ ಇದ್ದೀರಿ, ಕೂಲಿ ಕಾರ್ಮಿಕರು ಕಾಡ್ತಾ ಇದ್ದೀರಿ, ಎಸ್ ಸಿ ಎಸ್ ಟಿಗಳು ಕಾಡ್ತಾ ಇದ್ದೀರಿ. ಯಾರಿಗೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರ ಅನುಕೂಲಗಳನ್ನು ಮಾಡ್ತಾ ಇಲ್ಲ, ನೀವು ಅನಾನುಕೂಲನೇ ಜಾಸ್ತಿ ಮಾಡ್ತಾ ಇದ್ದೀರಿ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ನಾಡಿನ ಜನತೆಯ ರಕ್ಷಣೆಗೆ ಇವತ್ತು ಬಹುಜನರನ್ನೇ ಸಿದ್ಧರಾಗಬೇಕಾಗಿದೆ, ಭದ್ರಾಗಬೇಕಾಗಿದೆ. ಚುನಾವಣೆ ಕಣವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕಾಗ್ತದೆ. ಚುನಾವಣೆ ಕಣದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿಗಳಿಗೆ, ಮುಖಂಡರುಗಳಿಗೆ ನೀವು ಪ್ರಶ್ನೆಯನ್ನು ಕೇಳಬೇಕು ಅಂತೇಳಿ ಇಡೀ ಎಲ್ಲ ಜನರಲ್ಲಿ ನಾನು ಮನವಿಯನ್ನು ಮಾಡ್ಕೊಂತ ಇದ್ದೇನೆ. ಮತ್ತು ಕರ್ನಾಟಕದಲ್ಲಿ ಸಂಘ ಸಮಿತಿ RPB ಇಡೀ ರಾಜ್ಯಾದ್ಯಂತ ನಾವು ಜಂಟಿ ಕಾರ್ಯಕ್ರಮವನ್ನು ಇಡೀ 1 ತಿಂಗಳ ಕಾಲ ಮಾಡ್ತಾ ಇದ್ದೇವೆ. ಈಗಾಗಲೇ 9 ರಾಜ್ಯಗಳಲ್ಲಿ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೇವೆ. ಚುನಾವಣೆವರೆಗೂ ಕೂಡ ನಾವು ವಿರಮಿಸಲ್ಲ. ನಾವು ಚುನಾವಣೆ ಕಣದಲ್ಲಿ ಚಳುವಳಿಯಾಗಿ, ಹೋರಾಟ ಆಗಿ, ಆಂದೋಲನವಾಗಿ ಈ ಸವಾಲನ್ನು ಸ್ವೀಕರಿಸ್ತೇವೆ ಅಂತೇಳಿ ಈ ಸಂದರ್ಭದ ಜನತೆ ಮುಂದೆ ಮನವಿ ಮಾಡ್ತೀವಿ.